Hello students, the topic for today is dermatophytic infections. Okay, dermatophytes andre yavu? Dermatophytes are mainly hyphal or mold like fungi, previous class alli nodirunga, and they come under ascomycetes because they have got ascospores as their sexual spore. Common asexual spore is conidiospore, but other sexual spore is ascospore. Okay, ಯಾವ ಇವು ಫಂಗೈ ಏನಿವು ಅಂತ ದೇ ಆರ್ ಕೆರಾಟಿನೋಫಿಲಿಕ್ ಫಂಗೈ, ಕೆರಾಟಿನ್ ಪ್ರಿಯ ಫಂಗೈ. ಕೆರಾಟಿನ್ ಎಲ್ಲಿ ಅಬಂಡೆಂಟ್ ಆಗಿರುತ್ತೋ, ಎಲ್ಲಿ ಜಾಸ್ತಿ ಇರುತ್ತೋ ಆ ಲೊಕೇಶನ್ಸನ್ನು, ಆ ಸೈಟ್ಸನ್ನು ಅಫೆಕ್ಟ್ ಮಾಡುವಂಥ ಫಂಗೈ ಇವು. ಓಕೆ, ದೇ ಆರ್ ಕ್ಯುಟೇನಿಯಸ್ ಫಂಗಲ್ ಇನ್ಫೆಕ್ಷನ್ ಕಾಸಿಂಗ್ ಸ್ಕೇಲಿ ಇಚ್ಚಿ ರ್ಯಾಷಸ್. ಸ್ಕೇಲಿಂಗ್ ಆಗುತ್ತೆ, ಇಚ್ಚಿ ಕಡತ ತುರಿಕೆ ಆಗುವಂಥದ್ದು. ಯಾ ಸರ್ಕ್ಯುಲರ್ ರ್ಯಾಷಸ್, ಈ ಮುಂದಿನ ಸ್ಲೈಡಲ್ಲಿ ನೋಡ್ತೀವಿ ಅದು ಹೆಂಗಿರುತ್ತೆ ಅಂತ. ಆ್ಯಂಡ್ ಕಾಸಿಟಿವ್ ಏಜೆಂಟ್ಸ್, ಇದು ಕಾಸ್ ಮಾಡುವಂಥ ಏಜೆಂಟ್ಸ್ ಯಾವ್ಯಾವು, ಮತ್ತು ಸ್ಪೆಕ್ಟ್ರಮ್ ಆಫ್ ಇನ್ವಾಲ್ವ್ಮೆಂಟ್, ಯಾವ ಏರಿಯಾಸನ್ನು ಇವು ಮೇನಾಗಿ ಇನ್ವಾಲ್ವ್ ಮಾಡುತ್ತೆ, ಲೆಟ್ ಅಸ್ ಸೀ ದೆಮ್. ಮೇನಾಗಿ ಇವು ಕೆರಾಟಿನೋಫಿಲಿಕ್ ಫಂಗೈ ಆಗಿರೋದ್ರಿಂದ ಕೆರಾಟಿನ್ ಅಬಂಡೆಂಟ್ ಎಲ್ಲೆಲ್ಲಿರುತ್ತೆ, ಸ್ಕಿನ್, ಹೇರ್ ಆ್ಯಂಡ್ ನೇಲ್, ಚರ್ಮ, ಕೂದಲು ಮತ್ತು ಉಗುರುಗಳಲ್ಲಿ ಕೆರಾಟಿನ್ ಅಬಂಡೆಂಟ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಈ ಫಂಗೈ ಮೇನ್ ಆಗಿ ಸ್ಕಿನ್, ಹೇರ್ ಆ್ಯಂಡ್ ನೇಲ್ನ ಅಫೆಕ್ಟ್ ಮಾಡುತ್ತೆ. ಓಕೆ, ಒನ್ ಬೈ ಒನ್. ಟ್ರೈಕೋಫೈಟಾನ್, ಟ್ರೈಕೋಫೈಟಾನ್ ಇಸ್ ಒನ್ ಫಂಗಸ್ ವಿಚ್ ಇಸ್ ಎ ಡರ್ಮಟೋಫೈಟ್ ವಿಚ್ ಇನ್ವಾಲ್ವ್ಸ್ ಆಲ್ ದ ತ್ರೀ, ಸ್ಕಿನ್, ಹೇರ್ ಆ್ಯಂಡ್ ನೇಲ್. ಟ್ರೈಕೋಫೈಟಾನ್ ನೆನ್ಪಿಟ್ಕೊಳ್ಳಿ, ಟ್ರೈ ಟ್ರೈ ಅಂದರೆ ತ್ರೀ, ಇಟ್ ಇನ್ವಾಲ್ವ್ಸ್ ಆಲ್ ದ ತ್ರೀ, ಸ್ಕಿನ್, ಹೇರ್ ಆ್ಯಂಡ್ ನೇಲ್. ಓಕೆ, ನೆಕ್ಸ್ಟ್ ಇಸ್ ಮೈಕ್ರೋಸ್ಪೋರಮ್. ಮೈಕ್ರೋಸ್ಪೋರಮ್ ಏನು